ಹಾಸನ ಟಿಕೆಟ್ ವಿಚಾರದಲ್ಲಿ ದೇವೇಗೌಡರದ್ದೇ ಅಂತಿಮ ನಿರ್ಧಾರ. ಹಾಸನದಲ್ಲಿ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಹೇಳಿದ್ರು ನಾವು ಅದನ್ನು ಗಮನಕ್ಕೆ ತೆಗೆದುಕೊಳ್ಳಲ್ಲ, ಎಚ್ ಡಿ ದೇವೇಗೌಡರು ಹೇಳಬೇಕು ಅನ್ನುವ ಒಂದು ಪರೋಕ್ಷ ಸಂದೇಶ ರವಾನೆ ಆದಂತೆ ಕಾಣ್ತಾ ಇದೆ. ಚನ್ನಕೇಶ್ವರನ ಅನುಗ್ರಹ ಇದ್ರೆ ಏನು ಬೇಕಾದರೂ ಆಗುತ್ತೆ ಅನ್ನುವ ಒಂದು ನಂಬಿಕೆಯ ಮಾತುಗಳನ್ನು ಆಡಿದ್ದಾರೆ ಎಚ್ ಡಿ ರೇವಣ್ಣ. ಎಚ್ ಡಿ ದೇವೇಗೌಡರಿಗೆ 60 ವರ್ಷದ ರಾಜಕೀಯ ಅನುಭವ ಇದೆ. ನಿನ್ನೆ ರಾತ್ರಿ 11 ಗಂಟೆವರೆಗೂ ಕೂಡ ಎಚ್ ಡಿ ದೇವೇಗೌಡರು ಮತ್ತು ಎಚ್ ಡಿ ಕುಮಾರಸ್ವಾಮಿ ನನ್ನ ಜೊತೆ ಮಾತನಾಡಿದ್ದಾರೆ. ಇವತ್ತೇ ಜೆಡಿಎಸ್ ಎರಡನೇ ಪಟ್ಟಿ ಬಿಡುಗಡೆ ಆಗಲಿದೆ ಅಂತ ಎಚ್ ಡಿ ರೇವಣ್ಣ ಇಲ್ಲಿ ಹೇಳಿದ್ದಾರೆ. ಮತ್ತು ಇದರ ಜೊತೆಗೆ ಅವರು ಕೂಡ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಹೇಗಾದರೂ ಮಾಡಿ ಶತಾಯಗತಾಯ ಪತ್ನಿಗೆ ಟಿಕೆಟ್ ಕೊಡಿಸಲೇಬೇಕು ಅನ್ನುವ ಒಂದು ಚಿಂತನೆ ಕೂಡ ಎಚ್ ಡಿ ರೇವಣ್ಣ ಅವರಿಗಿದೆ. ಅದಕ್ಕೆ ಪೂರಕ ಎನ್ನುವಂತೆ ಸಾಥ್ ಕೊಡ್ತಾ ಇದ್ದಾರೆ ಎಚ್ ಡಿ ರೇವಣ್ಣನ ಪುತ್ರರು, ಸಂಸದರು ಮತ್ತು ವಿಧಾನ ಪರಿಷತ್ ಸದಸ್ಯರು. ಇವತ್ತು ಪೂರ್ತಿ ಮೂಡ್ಲಿಪ್ಪು ರಾಜಕೀಯವಾಗಿ ದೇವೇಗೌಡರಿಗೆ, ನನಗೆ, ಪ್ರಜ್ವಲ್ ಅವರಿಗೆ ರಾಜಕೀಯ ಶಕ್ತಿ ಕೊಟ್ಟಂತ ಗ್ರಾಮ ಇದು. ನಿನ್ನೆ ರಾತ್ರಿ ದೇವೇಗೌಡರು ನಾವು ಒಟ್ಟಿಗೆ ಮಾತಾಡಿದ್ವಿ, ಕುಮಾರಣ್ಣ ಎಲ್ಲ. ದೇವೇಗೌಡರು ಏನು ಹೇಳ್ತಾರೆ ಅದೇ ಅಂತಿಮ. ಅವರಿಗೆ 40 ವರ್ಷದ ಅನುಭವ ಇದೆ ದೇವೇಗೌಡರಿಗೆ, ಅವ್ರ ರಾಜಕೀಯದ ಅನುಭವ. ಇವತ್ತು ಚನ್ನಕೇಶ್ವರಸ್ವಾಮಿ ಅನುಗ್ರಹ, ಇವತ್ತು ಪೂರ್ತಿ ಮೂಡ್ಲಿಪ್ಪು ರಾಜಕೀಯವಾಗಿ ದೇವೇಗೌಡರಿಗೆ, ನನಗೆ, ಪ್ರಜ್ವಲ್ ಅವರಿಗೆ ರಾಜಕೀಯ ಶಕ್ತಿ ಕೊಟ್ಟಂತ ಗ್ರಾಮ ಇದು. ನಿನ್ನೆ ರಾತ್ರಿ ದೇವೇಗೌಡರು ನಾವು ಒಟ್ಟಿಗೆ ಮಾತಾಡಿದ್ವಿ, ಕುಮಾರಣ್ಣ ಎಲ್ಲ. ದೇವೇಗೌಡರು ಏನು ಹೇಳ್ತಾರೆ ಅದೇ ಅಂತಿಮ. ಅವರಿಗೆ 40 ವರ್ಷದ ಅನುಭವ ಇದೆ ದೇವೇಗೌಡರಿಗೆ, ಅವ್ರ ರಾಜಕೀಯದ ಅನುಭವ.